ಹಲೋ ನಮಸ್ತೆ, ಹೇಗಿದ್ದೀರೆಲ್ಲರೂ? ನಾನು ನಿಮ್ಮ ಪ್ರೀತಿಯ ದಿವ್ಯ. ನಾನು ನಿಮ್ಮ ಪ್ರೀತಿಯ ರಾಮ್. ಫ್ರೆಂಡ್ಸ್, ಗೊತ್ತಾಗ್ಬೋದು ಯಾರ ವಾಯ್ಸ್ ದೊಡ್ಡಕ್ಕೆ ಬರ್ತಾ ಇಲ್ಲ. ಪ್ರಾಬ್ಲಮ್ ಎಂತಂತ ಹೇಳಿದ್ರೆ, ನಮಗೆ ಹುಷಾರಿಲ್ಲ. ಫಸ್ಟಿಗೆ ಪ್ರಸಾದ ಕೊಟ್ಟದ್ದು ಇವರು. ನಾನೆಂತ ಮಾಡಿದ್ದೀನಿ? ನೀವು ವಾಂತಿ ಮಾಡಿ ಹಾಕಿದ್ದು. ಫಸ್ಟಿಗೆ ಮೊನ್ನೆ ಅವರು ಎಂಥದ್ದು ಆಗ್ತದೆ ಎಂಥದ್ದು ಆಗ್ತದೆ ಎಂತ ಆಗೋದು ಅಂತ ನಂಗೆ ಗೊತ್ತಾಗೋದಿಲ್ಲ ಅಂತ. ಮತ್ತೆ ನೋಡುವಾಗ ಅವರಿಗೆ ವಾಂತಿ ಬಂದಾಗೆ ಆಗೋದು, ವಾಮಿಟಿಂಗ್ ಬಂದಾಗ ಆಗೋದು, ಆಮೇಲೆ ಸಣ್ಣಕ್ಕೆ ಜ್ವರ ಎಲ್ಲ ಶುರುವಾಗಿ ಅವರು ಮಲಗಿದ್ರ. ನಿನ್ನೆ ರಾತ್ರಿಯಿಂದ ನನಗೂ ವಾಶ್ರೂಮ್ ಬಂದಿದೆ. ಸೊ ನಾವಿಬ್ರು ಇವತ್ತು ಕಾಂಪಿಟೇಷನಲ್ಲಿ ವಾಂತಿ, ಹಾಗೆ ಕೆಲವರಿಗೆ ಬೇದಿ ಕೂಡ ಆಗ್ತದಂತೆ. ಏನೋ ಒಂದು ವೈರಲ್ ಇರಬೇಕು. ಫೀವರ್ ಇಲ್ಲ ನಮಗಿಬ್ಬರಿಗೆ. ಸೊ ಉಂಟಾ ಸಣ್ಣಕ್ಕೆ ಒಳಗಿಂದ ಫೀವರ್ ಉಂಟು ನಾಶಕ್ಕೆ. ನನಗೆ ಇನ್ನು ಗೊತ್ತಿಲ್ಲ ಎಂತ ಆಗ್ತದೆ ಅಂತ. ಒಂಥರ ಹೊಟ್ಟೆ ನೋವು, ಸಂಕಟ, ವಾಂತಿ ಬಂದಾಗ ವಾಂತಿ ಬರುತ್ತೆ, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ವಿಡಿಯೋ ಎಲ್ಲ ಮಾಡಲಿಲ್ಲ. ಹಾಗೆ ನಮ್ಮ ಹೊಸದಾಗಿ ಬಂದ ಸಬ್ಸ್ಕ್ರೈಬರ್ಸ್, ಹಾಗೆ ನಮ್ಮ ಯಾವಾಗಲೂ ವಿಡಿಯೋ ನೋಡುವ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ, ಯಾಕಪ್ಪ ಇವರು ವಿಡಿಯೋ ಹಾಕಲಿಲ್ಲ, ತುಂಬ ದಿವಸ ಆಯಿತು, ಹಾಗೆ ಹೇಗೆ, ನಿಮಗೆ ಕಾಳಜಿ ಇರುತ್ತಲ್ಲ. ಎಲ್ಲರಿಗೂ ಹುಷಾರಿಲ್ಲದ ಹಬ್ಬದ ಶುಭಾಶಯಗಳು. ಅಲ್ಲಿಂದಲೂ ತಮಾಷೆ ಮಾಡೋದು ಬಿಡುವುದಿಲ್ಲ. ನಾನೀಗ ಮದ್ದು ತರಲಿಕ್ಕೆ ಅಂತ ಹೇಳಿ ಪೇಟೆಗೆ ಹೋಗ್ತಾ ಇದ್ದೇನೆ. ಮನೆಯೊಳಗೆ ಕೂತು ಕೂತು ಸ್ವಲ್ಪ ಒಂದು ಫ್ರೆಶ್ ಆಗ್ತದಲ್ಲ ಹೊರಗಡೆ ಬಂದರೆ ಅಂತೇಳಿ. ಈಗ ಸ್ವಲ್ಪ ಆದರೂ ಏನೋ ಈಗ ಮನೆಗೆ ಹೋಗಿ ವಾಂತಿ ಬರುವುದಾ ಅಂತ ಹೇಳೋ ಫೀಲಲ್ಲಿ ಇದ್ದೇನೆ ಈಗ. ಹಾಗೆ ಒಂದು ಎರಡು ದಿವಸ ಕಟ್ಟು ನಾವು ವಿಡಿಯೋ ಹಾಕ್ತೇವೆ ಆಯ್ತಾ? ಅಲ್ಲಿ ತನಕ ಬಾಯ್ ಬಾಯ್ ಎಲ್ಲರೂ ಬಾಯ್. ಸೊ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರಿಗೂ ಬಾಯ್ ಬಾಯ್.